ಕಾಂಗ್ರೆಸ್ ಪಾರ್ಟಿ ನನಗನ್ಸೋದು ಅವರು ನಾವು ದೇಶವನ್ನು ಆಳ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಹಿಂಗೆ ಇರೋದಂತ ಅವ್ರಿಗೆ ಕನ್ಫರ್ಮ್ ಆಗಿದೆ. ಅದಕ್ಕೆ ದೇಶವನ್ನು ತುಂಡರಿಸುವ ಮಟ್ಟಕ್ಕೆ ಹೋಗ್ತಾಯಿದ್ದಾರೆ. ನಾವು ಅಧಿಕಾರದಾಗಿಲ್ಲ, ದೇಶ ಆದರೂ ತುಂಡರಿಸೋಣ. ಕುವೆಂಪು ಅವರು ಏನು ಹೇಳಿದರು, ಭಾರತ ಜನತೆಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಅಂದರೆ ಭಾರತ ಜನತೆಯ ತನುಜಾತೆ ಕರ್ನಾಟಕ ಮಾತೆ ಎನ್ನುವಂಥದ್ದನ್ನು ಅವರು ಹೇಳಿದರು. ಆದರೆ ಇವರು ದೇಶವನ್ನೇ ಹೊಡಿಲಿಕ್ಕೆ ಹೊಂಟಿದ್ದಾರೆ. ಅಂದರೆ ಒಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡ್ತಾರೆ, ಅದಕ್ಕಿಂತ ಮೊದಲು ಅವರು ತುಕಡೆ ತುಕಡೆ ಗ್ಯಾಂಗ್ ಜೊತೆಗೆ ಸೇರಿಕೊಂಡಿದ್ದರು. ಇನ್ನೊಂದು ಕಡೆ ಅವರು ಬಂದು ಈಗ ಭಾರತ್ ಜೋಡೋ ಯಾತ್ರೆ ಮಾಡ್ತಾಯಿದ್ದಾರೆ. ಅವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವರು ಭಾರತವನ್ನು ತುಂಡರಿಸುವ ಮಾತನಾಡ್ತಾರೆ. ಕಾಂಗ್ರೆಸ್ ಪಾರ್ಟಿಗೆ ಸ್ವಲ್ಪ ಆದರೂ ಏನಾದರೂ ಧೈರ್ಯ ಮಾನ ಮರ್ಯಾದೆ ಇದ್ದರೆ ತಕ್ಷಣ ಆತನನ್ನು ಸಸ್ಪೆಂಡ್ ಮಾಡಬೇಕು. ಹಿ ಶುಡ್ ಬಿ ಸಸ್ಪೆಂಡೆಡ್. ದೇಶ ಒಡೆಯುವ ಮಾತಂದರೆ ಎಂಥ ಒಂದು ಗಂಭೀರವಾದಂಥ ಮಾತಿದೆ. ಅಂದರೆ ದೇಶ ಒಡಿತೀವಿ ಅನ್ನುವಂಥ ಸ್ಥಿತಿಗೆ ಹೋಗ್ತಾರೆ. ನೀವು ಅಧಿಕಾರದಲ್ಲಿಲ್ಲ ಅಂದರೆ, ಅಂದರೆ ನೀವು ಅಧಿಕಾರದಲ್ಲಿದ್ದರೆ ದೇಶ, ನೀವು ಅಧಿಕಾರದಲ್ಲಿದ್ದರೆ ದೇಶ, ನಾವೆಂದೂ ಈ ರೀತಿ ನೋಡಿಕೊಂಡಿಲ್ಲ. ನಾವು ಹೆಚ್ಚು ಕಾಲ ಅಪೋಸಿಷನ್ದಲ್ಲಿದ್ದೀವಿ. ವಿ ಆರ್ ಮೋರ್ ಅಪೋಸಿಷನ್ ದ್ಯಾನ್ ಇನ್ ರೂಲಿಂಗ್. ನಾವೆಂದೂ ಕೂಡ ದೇಶವನ್ನು ಒಡೆಯುವ ಮಾತಾಡಿಲ್ಲ. ಆದರೆ ಈ ವ್ಯಕ್ತಿ ಒಂದು ಎರಡನೇ ಸರ್ತಿನೋ ಮೂರನೇ ಸರ್ತಿ ಸಂಸತ್ ಸದಸ್ಯರಾಗಿದ್ದಾರೆ. ಅದರ ಜೊತೆಗೆ ಒಬ್ಬ ಉಪಮುಖ್ಯಮಂತ್ರಿಯ ತಮ್ಮನಾಗಿ ಈ ರೀತಿಯಾದಂಥ ದೇಶ ಒಡೆಯುವ ದೇಶದ್ರೋಹದ ಮಾತಿದು. ಆ್ಯಕ್ಚುಲಿ ದೇಶದ್ರೋಹದ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ಅವ್ರ ಮೇಲೆ. ಇದು ಮಾಡಿರುವಂಥದ್ದು ಮತ್ತು ಒಂದು ರೀತಿಯಲ್ಲಿ ಕುವೆಂಪುವರೆಗೂ ಅಮ್ಮಾನ ಇದು. ದೇಶದ ಬಗ್ಗೆ ಇಂಥೊಂದು ಅಪಾರವಾದಂಥ ಒಂದು ಅಭಿಮಾನದಿಂದ ಸಹೃದಯತೆಯಿಂದ ಅವರು ಜಯ ಹೇ ಕರ್ನಾಟಕ ಮಾತೆ ಭಾರತ ಜನನೀಯ ತನುಜಾತೆ ಅಂತ ಹೇಳಿದರು. ಅಂಥದ್ದು ದೇಶವನ್ನು ಒಡಿಲಿಕ್ಕೆ ಹೊಂಟಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದನ್ನು ಕಾಂಗ್ರೆಸ್ ಪಾರ್ಟಿ ಅವ್ರಿಗೇನಾದರೂ ಭಾರತ ದೇಶ ಇದರ ಬಗ್ಗೆ ಒಂದು ಭಾವನಾತ್ಮಕವಾದಂಥ ಸಂಬಂಧಗಳು ನಮಗೂ ಇರಬೇಕು. ಯಾಕಂದರೆ ನಾವು ದೇಶದ ಬಗ್ಗೆ ಏನಾದರೂ ಮಾತಾಡಿದರೆ ದೇಶದ ಭಕ್ತಿ ಗುತ್ತಿಗೆ ನೀವು ಹೊತ್ಕೊಂಡಿರೋ ನಮ್ಗೆ ಕೇಳ್ಯಾರ ಅನೇಕ ಸರ್ತೇವೆ. ನೀವು ಸ್ವಲ್ಪ ಆದರೂ ನಿಮಗೆ ತಕ್ಕತ್ತಿದ್ದರೆ ಮಾನ ಇದ್ದರೆ ಮರ್ಯಾದೆ ಇದ್ದರೆ ದೇಶದ ಅಸ್ಮಿತೆಯ ಬಗ್ಗೆ ಗೌರವ ಇದ್ದರೆ ಡಿ ಕೆ ಸುರೇಶ್ ಮೇಲೆ ಕಾಂಗ್ರೆಸ್ ಪಾರ್ಟಿ ನನಗನ್ಸೋದು ಅವರು ನಾವು ದೇಶವನ್ನು ಆಳ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಹಿಂಗೆ ಇರೋದಂತ ಅವ್ರಿಗೆ ಕನ್ಫರ್ಮ್ ಆಗಿದೆ. ಅದಕ್ಕೆ ದೇಶವನ್ನು ತುಂಡರಿಸುವ ಮಟ್ಟಕ್ಕೆ ಹೋಗ್ತಾಯಿದ್ದಾರೆ. ನಾವು ಅಧಿಕಾರದಾಗಿಲ್ಲ, ದೇಶ ಆದರೂ ತುಂಡರಿಸೋಣ. ಕುವೆಂಪು ಅವರು ಏನು ಹೇಳಿದರು, ಭಾರತ ಜನತೆಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಅಂದರೆ ಭಾರತ ಜನತೆಯ ತನುಜಾತೆ ಕರ್ನಾಟಕ ಮಾತೆ ಎನ್ನುವಂಥದ್ದನ್ನು ಅವರು ಹೇಳಿದರು. ಆದರೆ ಇವರು ದೇಶವನ್ನೇ ಒಡಿಲಿಕ್ಕೆ ಹೊಂಟಿದ್ದಾರೆ. ಅಂದರೆ ಒಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡ್ತಾರೆ, ಅದಕ್ಕಿಂತ ಮೊದಲು ಅವರು ತುಕಡೆ ತುಕಡೆ ಗ್ಯಾಂಗ್ ಜೊತೆಗೆ ಸೇರಿಕೊಂಡಿದ್ದರು. ಇನ್ನೊಂದು ಕಡೆ ಅವರು ಬಂದು ಈಗ ಭಾರತ್ ಜೋಡೋ ಯಾತ್ರೆ ಮಾಡ್ತಾಯಿದ್ದಾರೆ. ಅವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವರು ಭಾರತವನ್ನು ತುಂಡರಿಸುವ ಮಾತನಾಡ್ತಾರೆ. ಕಾಂಗ್ರೆಸ್ ಪಾರ್ಟಿಗೆ ಸ್ವಲ್ಪ ಆದರೂ ಏನಾದರೂ ಧೈರ್ಯ ಮಾನ ಮರ್ಯಾದೆ ಇದ್ದರೆ ತಕ್ಷಣ ಆತನನ್ನು ಸಸ್ಪೆಂಡ್ ಮಾಡಬೇಕು. ಹಿ ಶುಡ್ ಬಿ ಸಸ್ಪೆಂಡೆಡ್. ದೇಶ ಒಡೆಯುವ ಮಾತಂದರೆ ಎಂಥ ಒಂದು ಗಂಭೀರವಾದಂಥ ಮಾತಿದೆ. ಅಂದರೆ ದೇಶ ಒಡಿತೀವಿ ಅನ್ನುವಂಥ ಸ್ಥಿತಿಗೆ ಹೋಗ್ತಾರೆ. ನೀವು ಅಧಿಕಾರದಲ್ಲಿಲ್ಲ ಅಂದರೆ, ಅಂದರೆ ನೀವು ಅಧಿಕಾರದಲ್ಲಿದ್ದರೆ ದೇಶ, ನೀವು ಅಧಿಕಾರದಲ್ಲಿದ್ದರೆ ದೇಶ, ನಾವೆಂದೂ ಈ ರೀತಿ ನೋಡಿಕೊಂಡಿಲ್ಲ. ನಾವು ಹೆಚ್ಚು ಕಾಲ ಅಪೋಸಿಷನ್ದಲ್ಲಿದ್ದೀವಿ. ವಿ ಆರ್ ಮೋರ್ ಅಪೋಸಿಷನ್ ದ್ಯಾನ್ ಇನ್ ರೂಲಿಂಗ್. ನಾವೆಂದೂ ಕೂಡ ದೇಶವನ್ನು ಒಡೆಯುವ ಮಾತಾಡಿಲ್ಲ. ಆದರೆ ಈ ವ್ಯಕ್ತಿ ಒಂದು ಎರಡನೇ ಸರ್ತಿನೋ ಮೂರನೇ ಸರ್ತಿ ಸಂಸತ್ ಸದಸ್ಯರಾಗಿದ್ದಾರೆ. ಅದರ ಜೊತೆಗೆ ಒಬ್ಬ ಉಪಮುಖ್ಯಮಂತ್ರಿಯ ತಮ್ಮನಾಗಿ ಈ ರೀತಿಯಾದಂಥ ದೇಶ ಒಡೆಯುವ ದೇಶದ್ರೋಹದ ಮಾತಿದು. ಆ್ಯಕ್ಚುಲಿ ದೇಶದ್ರೋಹದ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ಅವ್ರ ಮೇಲೆ. ಇದು ಮಾಡಿರುವಂಥದ್ದು ಮತ್ತು ಒಂದು ರೀತಿಯಲ್ಲಿ ಕುವೆಂಪುವರೆಗೂ ಅಮ್ಮಾನ ಇದು. ದೇಶದ ಬಗ್ಗೆ ಇಂಥೊಂದು ಅಪಾರವಾದಂಥ ಒಂದು ಅಭಿಮಾನದಿಂದ ಸಹೃದಯತೆಯಿಂದ ಅವರು ಜಯ ಹೇ ಕರ್ನಾಟಕ ಮಾತೆ ಭಾರತ ಜನನೀಯ ತನುಜಾತೆ ಅಂತ ಹೇಳಿದರು. ಅಂಥದ್ದು ದೇಶವನ್ನು ಒಡಿಲಿಕ್ಕೆ ಹೊಂಟಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದನ್ನು ಕಾಂಗ್ರೆಸ್ ಪಾರ್ಟಿ ಅವ್ರಿಗೇನಾದರೂ ಭಾರತ ದೇಶ ಇದರ ಬಗ್ಗೆ ಒಂದು ಭಾವನಾತ್ಮಕವಾದಂಥ ಸಂಬಂಧಗಳು ನಮಗೂ ಇರಬೇಕು. ಯಾಕಂದರೆ ನಾವು ದೇಶದ ಬಗ್ಗೆ ಏನಾದರೂ ಮಾತಾಡಿದರೆ ದೇಶದ ಭಕ್ತಿ ಗುತ್ತಿಗೆ ನೀವು ಹೊತ್ಕೊಂಡಿರೋ ನಮ್ಗೆ ಕೇಳ್ಯಾರ ಅನೇಕ ಸರ್ತೇವೆ. ನೀವು ಸ್ವಲ್ಪ ಆದರೂ ನಿಮಗೆ ತಕ್ಕತ್ತಿದ್ದರೆ ಮಾನ ಇದ್ದರೆ ಮರ್ಯಾದೆ ಇದ್ದರೆ
ದೇಶದ ಅಸ್ಮಿತೆಯ ಬಗ್ಗೆ ಗೌರವ ಇದ್ರೆ ಡಿ ಕೆ ಸುರೇಶ್ ಮೇಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.